ಸಂಚಾರಿ ನಿಯಮ ಉಲ್ಲಂಘನೆ ಮಾಡುತ್ತಿದ್ದ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದ ಧಾರವಾಡ ಸಂಚಾರಿ ಪೊಲೀಸರು. ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಓಡಾಡುತ್ತಿದ್ದಂಥ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದು ಸಂಚಾರಿ ಪೊಲೀಸರು ದಂಡವನ್ನು ವಿಧಿಸಿದ್ದಾರೆ. ಧಾರವಾಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಲ್ಲ ವಾಹನಗಳನ್ನು ವಶಕ್ಕೆ ಪಡೆದು ತಂದಂತಹ ಸಂಚಾರಿ ಪೊಲೀಸರು ವಿಚಾರಣೆ ನಡೆಸಿ ದಂಡವನ್ನು ವಿಧಿಸಿ ಸೈಲೆನ್ಸರ್ ಹಾಗೂ ಅನಧಿಕೃತ ನಂಬರ್ ಪ್ಲೇಟ್, ಸರಿಯಾದ ಹೆಡ್ಲೈಟ್ಗಳನ್ನು ಅಳವಡಿಕೆ ಮಾಡದೇ ಇರುವಂತಹ ವಾಹನಗಳ ಎಲ್ಲ ರೀತಿಯಲ್ಲೂ ಸಹ ಪರಿಶೀಲನೆ ನಡೆಸಿ ಅವುಗಳನ್ನು ತೆರವು ಮಾಡುತ್ತಿರುವ ದೃಶ್ಯ ಕಂಡುಬಂತು. ಅದರಂತೆಯೇ ಎಲ್ಲ ದ್ವಿಚಕ್ರ ವಾಹನಗಳಿಗೆ ದಂಡ ವಿಧಿಸಿ ಎಚ್ಚರಿಕೆಯನ್ನು ಸಹ ಸಂಚಾರಿ ಪೊಲೀಸರು ನೀಡಿದರು. ಬೆಳ್ಳಂಬೆಳಿಗ್ಗೆಯಿಂದ ಧಾರವಾಡ ನಗರದಾದ್ಯಂತ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಈ ಒಂದು ವಾಹನಗಳಿಗೆ ದಂಡವನ್ನು ವಿಧಿಸಿದರು. ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಲ್ಲನಗೌಡ ನಾಯಕ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಪೊಲೀಸರು ನಡೆಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಎಎಸ್ಐ ವೀರೇಶ್ ಬಳ್ಳಾರಿ, ಹೆಡ್ ಕಾನ್ಸ್ಟೇಬಲ್ ಡಿವಿ ಗಾಡರೆಡ್ಡಿ, ಎಚ್ಎಂ ರೋಳಿ ಹಾಗೂ ಸಿಬ್ಬಂದಿಗಳಾದ ಶಿವು ಸುತ್ತಗಟ್ಟಿ, ಬಸಯ್ಯ ಜಿಎಸ್, ಬಾಬು ಸೌದತ್ತಿ, ಮಲ್ಲೇಶ ಲಮಾಣಿ ಸೇರಿದಂತೆ ಅನೇಕರು ಈ ಒಂದು ಸಂದರ್ಭದಲ್ಲಿ ಇದ್ದರು. ಇಲ್ಲ ಇಲ್ಲ.